केसीएन में आपका स्वागत है, मैं किंग हमीद। नमस्कार, केसीएन वार्ते के स्वागत है, नानु सबीहा। 15/2/2023 ಕುರಿಮಂಡಿಯಲ್ಲಿ ಶ್ರೀಯುತ ಎಂಪಿ ಪ್ರತಾಪ್ ಸಿಂಹರವರು ಗುಡಿಸಲು ಅಂದರೆ ಸ್ಲಂ ಇರುವ ಸ್ಥಳಗಳಿಗೆ ಭೇಟಿ ಕೊಟ್ಟು ಪಾರ್ಕ್ ಮಾಡುತ್ತೇವೆಂದು ಜನರಲ್ಲಿ ಹೆದರಿಕೆ ಮೂಡಿಸಿದ್ದಾರೆ। 18 ವರ್ಷಗಳಲ್ಲಿ ಕೊಳಗೇರಿ ಪ್ರದೇಶದಲ್ಲಿ ಜನರು ಬದುಕುತ್ತಿದ್ದಾರೆ, ಜನರ ಕಷ್ಟಕ್ಕೆ ಭಾಗಿಯಾಗದೆ ಇನ್ನೂ ತೊಂದರೆ ಕೊಡುವುದು ಎಷ್ಟು ನ್ಯಾಯ? ಮನೆ ಇಲ್ಲದೆ ಜನರು ಕುರಿಮಂಡಿಯ ಸ್ಲಂ ಅಲ್ಲಿ ಬದುಕುತ್ತಿದ್ದಾರೆ। ಅಲ್ಲಿಯ ಜನರ ಹೇಳಿಕೆ ಏನೆಂದರೆ, ನಮಗೆ ಮನೆ ಕೊಟ್ಟರೆ ಈ ಜಾಗವನ್ನು ನಾವು ಖಾಲಿ ಮಾಡುತ್ತೇವೆಂದು, ನಮಗೂ ಸೌಕರ್ಯ ಕೊಡಿಸಬೇಕೆಂದು ಅಲ್ಲಿಯ ಜನರು ಹೇಳುತ್ತಿದ್ದಾರೆ। ಈ ಕುರಿಮಂಡಿಯಲ್ಲಿ ಗಾರೆ ಕೆಲಸ, ಮನೆ ಕೆಲಸ, ಕೂಲಿ ಮಾಡುವವರು, ಅವರಿಗೆ ತುಂಬಾ ತೊಂದರೆ ಇದೆ। ರಸೂಲ್ ಸಾಮಾಜಿಕ ಕಾರ್ಯಕರ್ತರು, ಬಡವರ ಬಗ್ಗೆ ಇವರಿಗೆ ತುಂಬಾ ಕರುಣೆ ಇದೆ, ಜನರ ಕಷ್ಟಕ್ಕೆ ಭಾಗಿ ಆಗುವುದರಲ್ಲಿ ಇವರು ಮೊದಲಿಗರು। ವಾರ್ಡ್ ನಂಬರ್ 15 ಶ್ರೀಯುತ ರಸೂಲ್ ರವರು ಗುಡಿಸಲಿನಲ್ಲಿ ಇರುವ ಜನರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಇರುವ ಗುಡಿಸಲಿನ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ। 18 ವರ್ಷಗಳಿಂದ ನಾನು ಇವರ ಜೊತೆ ಇದ್ದೇನೆ ಎಂದು ಶ್ರೀಯುತ ಕಾರ್ಪೊರೇಟರ್ ಆದ ಪ್ರತಿಭಾ ಅವರ ಹೇಳಿಕೆ ಏನೆಂದರೆ, ಇದ್ದಕ್ಕಿದ್ದ ಹಾಗೆ ಬಂದು ಜನರಿಗೆ ಹೆದರಿಸುವುದು ಎಷ್ಟು ನ್ಯಾಯ? ಮೊದಲು ಪರಿಶೀಲನೆ ಮಾಡಿಸಲಿ, ನಂತರ ಜನರಿಗೆ ಗುಡಿಸಲಿನಿಂದ ಆಚೆ ಹಾಕಲಿ, ಯಾರೋ ಮಾತಿಗೆ ಕಿವಿಕೊಟ್ಟು ಬಡ ಜನರಿಗೆ ತೊಂದರೆ ಕೊಡುವುದು ಸರಿಯಲ್ಲ, ಸಮಸ್ಯೆ ಬಗೆಹರಿಸಬೇಕಾಗಿರುವುದು ಇವರ ಕರ್ತವ್ಯ ಆಗಿರುತ್ತದೆ। ಬನ್ನಿ ಕ್ಯಾಮ್ರಾಮ್ಯಾನ್ ಅಬ್ದುಲ್ ಹಮೀದ್ ಜೊತೆ ನೋಡೋಣ। बोला को बीच में जो उनकी मीटिंग चलती थी, जब खड़ को क्या बोली उन्हों, इनकी जो पानी की सहूलत है वो कट करो, करंट की सहूलत है वो सभी कट कर डालो। अब भाई सो घरा है सो अल्ले झोपड़ा में कई को आके जिंदगी करती, दूसरा दूसरे काम अब बाहर जाको सुबह से शाम तक मेहनत कर को छा को झोपड़ा में रहती, सहूलत आ गया है सो अल्ले झोपड़ा में रहकर तकलीफ करती। इन्हों है सो पानी का भी करंट का भी कट कर को चले गए, तो गरीब है साले कहाँ जाना। अभी नो बिल्डिंग में रहती, ऐसे में रहती, अच्छा पानी के बिस्लरी के बाटला मंगा ले को पीती, अच्छा अच्छा सहूलत से रहती। झोपड़े में ही साले बोरिंग का पीती, क्या बाथरूम मांग के देखे तो हालत वैसी है। भाई को बच्चे कहाँ जाना, भरत बच्चे कामा की जगह चले जाती, घरा में रहती भाई को बच्चे कहाँ जाना, तकलीफा उठा के साले कुछ ना मालूम रहता है। इन आती साल 5 साल को एक बार होटल के वास्ते आकर चक्कर दाल को घरा देती, हमें झोपड़िया चेंज कराती, फलानी जगह जगह देखो ही तुम ना हमें ट्रांसफर करती, ऐसा बोलती सपन ने हम ना घर नहीं हो रही। 15 साल से भी ऐसा पहले 2 बार हो को ही अलर्ट, पहले 2 बार हो को ही घर को बोलती, वो हो को ही नहीं हो को ही हम ना मालूम नहीं, हमें यहाँ ही नहीं, हम ना तुम्हें नहीं कर को देगी। आती कब भी वादा कर को जाती, कर को देती घर को बोलती सल फोन भी आज तक लगी, एक बार आको गया सोलह अब भी आकर हम ना क्या है सो कर को देती घर को बोल को नहीं, क्वेश्चन करने सामने जाने दिए नहीं। उन्होंने जो थे सामने खड़को रोज गुम बन लो को बात कर लेते थे, क्या भी बात को हमने सामने आको आवाम को क्या तकलीफ है करको पूछे नहीं, उनकी बात कर लिए, उनकी क्या है तकलीफ, उन्होंने बात कर ले को उन्होंने मीटिंग कर ले चले गए। जो झोपड़े वाले की तकलीफ क्या है, तुम्हे रहो को यहाँ तकलीफ क्या उठा रही, तुम ना घर क्या वास्ते दिए नहीं, वो सब भी क्या आप भी पूछे नहीं। ಸರ್ ನಮಸ್ತೆ ಸರ್, ನಾವು ಸಾಮಾಜಿಕ ಕಾರ್ಯಕರ್ತರು ಅಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿರುವುದು, ನೀವು ಏನೇನು ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಾ? ನಾವು ಹಲವಾರು ಕೆಲಸ ಮಾಡಿದೀವಿ, ಇಲ್ಲಿ ಒಂದು 20 ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದೀವಿ, ಹಲವಾರು ಕೆಲಸ ಮಾಡಿದೀವಿ, ಜನಗಳು ಮನೆಯಲ್ಲಿ ಐತೆ, ಜನಗಳು ಬರ್ತಾರೆ ಮಾಡ್ಕೊಂಡು ಬಂದಿದೀವಿ, ಯಾರಿಗೋ ಮನೆ ಇಲ್ಲ ಆ ಟೈಮಲ್ಲಿ ಗುಡಿಸಲು ಇಸ್ಕೊಟ್ಟಿದೀವಿ, ಮತ್ತೆ ಬಹಳಷ್ಟು ಕೆಲಸ ಮಾಡಿದೀವಿ, ಮಾಡ್ಕೊಂಡು ಬರ್ತಾ ಇದೀವಿ, ನಮ್ ದೇವರು ನಮ್ಮಿಂದ ಕೆಲಸ ತಗೊಂಡ್ರೆ ಮುಂದಕ್ಕೂ ಈ ಕೆಲಸ ಮಾಡ್ಕೊಂಡು ಹೋಯ್ತೀವಿ। ನಿಮ್ಮ ಜೊತೆ ಜನರ ಸಹಕಾರ ಹೇಗಿದೆ? ಜನರ ಸಹಕಾರ ಚೆನ್ನಾಗೈತೆ ಮೇಡಮ್, ಏನು ಆತರ ಏನು ಚೆನ್ನಾಗಿದ್ದಾರೆ। ಪ್ರತಾಪ್ ಸಿಂಹ ಅವರು ಪಾರ್ಕ್ ಗಳ ಬಗ್ಗೆ ಮಾತಾಡಿದ್ದಾರಲ್ಲ ಸರ್, ಗುಡಿಸಲು ಬೆಸಿ ಪಾರ್ಕ್ ಮಾಡೋದು ಎಷ್ಟು ಸರಿ? ಅಲ್ಲ, ಅವರು ನಿನ್ನೆ ಬಂದಿದ್ದು ಗುಡಿಸಲು ಪಾರ್ಕ್, 2 ಪಾರ್ಕ್ ಐತೆ ಇಲ್ಲಿ, 2 ಪಾರ್ಕ್ ನ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಅವ್ರು ಬಂದಿದ್ರು, ನೋಡ್ಬೇಕು ಅಂತ ಬಂದ್ರು, ಬಂದಿದ್ದಕ್ಕೆ ಒಂದ್ ಪಾರ್ಕ್ ಅಲ್ಲಿ ಗುಡಿಸ್ಲೈತಲ್ಲ ಅದು ಹೊಡೆದಾಗ ಬಿಡ್ಬೇಕು ಅಂತ ಅವ್ರ ಕಾರ್ಯಕರ್ತರು ಯಾರೋ ಅವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ರು, ಅದನ್ನ ನಾವು ಮಾಹಿತಿ ಕೊಟ್ವಿ, ಒಂದ್ 18 ವರ್ಷದಿಂದ ಅಲ್ಲಿ ವಾಸ ಇದಾರೆ ಜನ ಅಂತ ನಾನೇ ಹೋಗಿ ಹೇಳಿದೆ। ಮೊನ್ನೆ ಆತ ಮ್ಯೂನಿಸಿಪಲ್ ಶಾಸಕರ ಹತ್ರನು ನಾವು ಅದನ್ನ ತಿಳಿಸಿದೀವಿ, ಅವರು ನಮ್ಗೆ ಸ್ಲಂಬೋರ್ದು ಜಾಗ ಇಲ್ಲ, ಎಲ್ಲೋ ಒಂದ್ ಕಡೆ ಜಾಗ ಸಿಕ್ಕಿದ್ರೆ ಅದ್ ಮೊನ್ನೆ ನಾಳೆನೆ ಗುದ್ದಲಿ ಪೂಜೆ ಮಾಡಿ
ಅಲ್ಲಿ ಮನೆಗಳು ಕಟ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಇಸ್ಲಾಮ್ಗಳ ಹತ್ರ ಜಾಗ ಇಲ್ಲ ಅಂತ ನಾನು ಅವ್ರಿಗೆ ಮಾಹಿತಿ ಕೊಟ್ಟೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಈಗ ಇಲ್ಲೇ ಇಲ್ಲಿಗಲ್ ಆಗಿ ಬಂದು ಸೇರ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಯಾರಿಗೆ ಮನೆ ಐತೆ ಅವರೇ ಬಂದು ಸೇರ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ನೀವು ತನಿಖೆ ಮಾಡ್ಕೊಳ್ಳಿ ಸ್ಲಂಬರ್ಗೆ ತನಿಖೆ ಮಾಡ್ಕೊಳಕ್ಕೆ ಯಾರಿಗ ಮನೆ ಇಲ್ಲ ಅಲ್ಲಿ ವಾಸ ಇದ್ದಾರೆ. ಇರೋರು ಯಾರು ಗುಡಿಸ್ಲಲ್ಲಿ ಇರಲ್ಲ. ಒಬ್ಬನಿಗೆ ಮನೆ ಐತೆ ಅಂತ ಅಂದ್ರೆ ಅವರು ಬಂದು ಇಸ್ಲಾಮ್ ಬೋರ್ಡ್ ಅಲ್ಲಿ ಇಸ್ಲಾಮ್ ಗುಡಿಸ್ಲಲ್ಲಿ ಇರಲ್ಲ. ಯಾರಿಗ ಮನೆ ಇಲ್ಲ ಅಲ್ಲಿದ್ದಾರೆ ಜನ ಅಷ್ಟೇ. ಸರ್ ಈಗ 15 ವರ್ಷ 20 ವರ್ಷದಿಂದ ಅವಾಗ ಬಂದವರು ಈಗ ತಕ್ಷಣ ಬಂದ್ಬಿಟ್ಟು ಈ ತರ ಕಷ್ಟ ಪಡೋದ ಜನರಿಗೆ ಎಷ್ಟು ಎಷ್ಟು ಸರಿ ಅಂತ ತನ್ನ ಅನಿಸಿಕೆ. ಇಲ್ಲ ಸರಿ ಅಂತ ನಾವು ಯಾವತ್ತು ಹೇಳಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅದು ಹೇಳೋದು ಚುನಾವಣೆ ಮುಂದೆ ಬಂದಿದೆ, ಮತ್ತೆ ಚುನಾವಣೆ ಸಮಯ ಇದು, ಚುನಾವಣೆ ವರ್ಷ ಇದು. ಈ ಟೈಮ್ ಅಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಬಂದ್ರು, ಬಂದು ಜನಗಳಿಗೆ ಅಲ್ಲಿ ಹೇಳಿದ್ರು ಅಂತ ನಾವು ಹೋಗಿ ಸ್ಪಾಟ್ ಅಲ್ಲಿ ಹೋಗಿ ನಾವೇ ಮಾತಾಡಿದ್ವಿ. ಹೇಳುವಾಗ ಅವ್ರು ಹೇಳಿದ್ರು ಇಲ್ಲ ನಾವು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ಆಯ್ತು ಸ್ವಾಮಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಿ, ಇಲ್ಲಿ ಯಾರಿಗ ಮನೆ ಇಲ್ಲ ಅವ್ರಿಗೆ ಮನೆ ಮಾಡ್ಕೊಡಿ ಅಂತ ನಾವೇ ಕುಲ್ಲ ಹೇಳಿದ್ವಿ. ಅವರು ಅದನ್ನ ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ಯಾರಿಗೂ ಬೀದಿಗೆ ತಳಲ್ಲ ಅಂತ ಅವ್ರು ಹೇಳಿದ್ದಾರೆ. ಮಾನ್ಯ ಶಾಸಕರು ಸೆಷನ್ ಅಲ್ಲಿ ಇದ್ದಾರೆ, ಅವರು ಬಂದ ಮೇಲೆ ನಾವೆಲ್ಲರಿಗೂ ಕರ್ಕೊಂಡು ಹೋಗಿ ಒಂದು ಮಾತಾಡ್ಬಿಟ್ಟು ಸ್ಲಮ್ ಬೋರ್ಡ್ ಅವ್ರಿಗೆ ಹೇಳಿಸಿ ಏನಾದ್ರು ಒಂದು ಮಾಡಿ ಅದು ಪಾರ್ಕ್ ನ ಬಿಟ್ಟು ಮನೆ ಬಂದ್ರೆ ನಾವು ಅರ್ಧ ಗಂಟೆ ಪಾರ್ಕ್ ಬಿಟ್ಕೊಡ್ತೀವಿ ಮೇಡಮ್. ಸತ್ಯ ಪ್ರದೇಶದಲ್ಲಿ ಇರ್ತಾರಲ್ಲ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರ ಸ್ವಚ್ಛತೆ ಬಗ್ಗೆ, ಆರೋಗ್ಯ ಬಗ್ಗೆ ಏನು ಗಮನ ಕೊಡಲ್ಲ. ಅವ್ರು ಬಂದ ತಕ್ಷಣ ರೆಕ್ಕೆ ಮರಿ ಮಾಡಿಸಿರೋದು ಒಳ್ಳೇದನಾ? ಇದೇನ ಸರ್ ನ್ಯಾಯ? ಅವ್ರು ನ್ಯಾಯ ದೊರಕಿಸಿಕೊಡಲು ನಿಮ್ಮ ಕೈಯಿಂದ ಆಗುತ್ತದೆ? ಸತ್ಯ, ನಾವು ಅವ್ರಿಗೆ ಎತ್ತಂಗಡಿ ಅವ್ರು ಮಾಡಕ್ಕೆ ಬಂದ್ರು, ನಾವು ಅವ್ರನ್ನ ಹೇಳಿದೀವಿ, ಉತ್ತರ ಕೊಟ್ಟಿದೀವಿ, ನೀವು ಎತ್ತಂಗಡಿ ಮಾಡಿ ಬಟ್ ಅವ್ರಿಗೆ ಮನೆ ಕೊಟ್ಟ ಮೇಲೆ ತಂಗಡಿ ಮಾಡಿ ಅಂತ ನಾವು ಅವ್ರಿಗೂ ಹೇಳಿದ್ವಿ. ಅವರು ಆ ಮಾತಿಗೆ ಡೈರೆಕ್ಷನ್ ಇಸ್ಲಾಮ್ ಬೋರ್ಡ್ ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲಾದ್ರೂ ಒಂದು ಟೆಂಪರರಿ ಆಗ್ಲಿ ಎಲ್ಲಾದ್ರೂ ಅವ್ರಿಗೆ ಮನೆ ಕೊಟ್ಟದ ಮೇಲೆ ನಾ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರನು ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ. ಮೇಡಮ್ ಚುನಾವಣೆ ಬಂದ ತಕ್ಷಣ ಅಲ್ಲಿ ಏನಾಗಿದೆ ಇಲ್ಲಿ ಏನಾಗಿದೆ ಅದು ಮಾತ್ರ ನೋಡಕ್ ಬರ್ತಾರೆ. ಚುನಾವಣೆ ಆದ್ಮೇಲೆ 5 ವರ್ಷ ಆದ್ಮೇಲೆ ಮಕ್ಕಳು ಬಂದು ಇಂಟು ಮಾಡಲ್ಲ. ಮನುಷ್ಯರಿಗೆ ಏನಾಗಿದೆ, ಆರೋಗ್ಯ ಅವರ ಏನ್ ತೊಂದರೆ ಇದೆ ಅದ್ರ ಬಗ್ಗೆ ಬಂದು ಗಮನ ಕೊಡಲ್ಲ. ನಾನು 2 ತಿಂಗಳು ಚುನಾವಣೆ ಇದೆ ಅನ್ನುವಾಗ ಯಾಕೆ ನೋಡ್ತಾ ಇದ್ರು? ಮುಂದೆ 5 ವರ್ಷದಿಂದ ನಡೆದಿರುತ್ತಲ್ಲ, ಅವ್ರು ಬಂದು ಕಣ್ಣಾರೆ ಹಾಯಿಸಿ ನೋಡ್ಬೇಕು, ಅವ್ರ ಕಷ್ಟದಲ್ಲಿ ಭಾಗಿಯಾಗ್ಬೇಕು, ಅದೇ ಮಾನವೀಯತೆ. ಅದು ಬಿಟ್ಟು ಯಾವ ಕೌನ್ಸಿಲರ್ ಬಂದ್ಬಿಟ್ಟು ಅವ್ರಿಗೆ ಉದ್ಯೋಗದೆಲ್ಲ ಹೇಳಿ ಬೈದು ಅವ್ರಿಗೆ ಎತ್ತಂಗಡಿ ಮಾಡಿಸೋದು ಇದು ಸರಿನಾ? ಮೇಡಮ್ ಇದು ಯಾರು ಒಪ್ಪಲ್ಲ. ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಅದೇ ಹೇಳೋದು, ಚುನಾವಣಾ ಬರ್ತದೆ ಹೊರಟಿದ್ದೆ ಬಟ್ ಎಲ್ಲೋ ಯಾರಿಗೋ ಬಡವ್ರಿಗೆ ನೀವು ಮನೆ ಖಾಲಿ ಮಾಡಿಸ್ಬಿಟ್ಟು ಅವ್ರಿಗೆ ಬೀದಿಗೆ ತಗೊಬಂದು ನಿಲ್ಲಿಸ್ಬಿಡಿ ಅಂತ ನಾವು ಹೇಳ್ತಾ ಇದೀವಿ. ನಿಮ್ಮ ಮಾಧ್ಯಮದ ಮುಖಾಂತರನು ಅದೇ ಹೇಳೋದು, ಚುನಾವಣೆ ಬರ್ತದೆ, ಚುನಾವಣೆ ಟೈಮಲ್ಲಿ ನೀವು ಬಂದು ನೀವು ಚುನಾವಣೆಗೋಸ್ಕರ ಈ ತರ ಹೇಳೋದು ಎಲ್ಲೋ ಒಂದ್ ಕಡೆ ಸರಿಗಿಲ್ಲ. ಅದು ನಾನಾಗ್ಲಿ ಬೇರೆಯವ್ರು ಆಗ್ಲಿ ಹೇಳೋದು ಎಲ್ಲೂ ಸರಿಗಿಲ್ಲ. ಅವ್ರಿಗೂ ಕೂಡ ನಾವು ಹೇಳಿದೀವಿ, ಅಕ್ಕಪಕ್ಕದವರು ಮತ್ತೆ ಅವರ ಜೊತೆಲಿ ನಾವು ಯಾರು ಹೇಳ್ಕೊಂಡು ಅವ್ರು ಕರ್ಕೊಂಡ್ಬಂದ್ರು ನಾವು ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ಮೇಲೆ ಅವರು ಹೇಳಿದ್ದಾರೆ ಇಲ್ಲ ನಾವು ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಅದ್ ಏನೈತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮೇಡಮ್ ಮೇಡಮ್ ಗಾಂಜಾ ಮದ್ಯಪಾನ ಮಾಡ್ಕೊಂಡು ಮಾಡ್ತಾ ಇದ್ರೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ಗಾಂಜಾ ಮದ್ಯಪಾನ ಮಾಡಿದ್ರಲ್ಲಿ ಅವರ ಲೈಫ್ ಮತ್ತೆ ಅವ್ರ ಮನೆಯವ್ರ ಲೈಫ್ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ, ಒಳ್ಳೆ ಸೇವನೆ ಮಾಡಿ, ಒಳ್ಳೆ ಊಟ ಮಾಡಿ, ಆರೋಗ್ಯವಾಗಿರಿ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಮ್ಯಾಮ್. ಅಷ್ಟೇ, ಅದನ್ನ ಮಾಡಿದ್ರೆ ಎಲ್ಲಾ ಕಡೆಯಿಂದ ತೊಂದ್ರೆ, ಫಸ್ಟ್ ಅವನ ಹೆಲ್ತ್ ತೊಂದ್ರೆ, ಎರಡನೇದು ಅವ್ರ ಮನೆಯವ್ರಿಗೆ ತೊಂದ್ರೆ, ಮೂರನೇದು ಅವನು ಹಾಸ್ಪಿಟ್ಲ್ಗೆ ಹೋಗಿ ನಿಂತ್ಕೋಬೇಕು, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಮಾಡ್ಕೋಬೇಡಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಪ್ರತಾಪ್ ಸಿಂಹ ಅವರು ಅದೇ ಹೇಳಿದ್ರು ಮೇಡಮ್, ನಿಮ್ಗೆ ಅದು ನಮ್ ಪಾರ್ಕ್ ಅಲ್ಲಿ ನೀವು ಗುರುಸ್ಲ ಹಾಕೊಂಡಿದ್ದೀರಾ, ನಮ್ಗೆ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕು. ಅದಕ್ಕೆ ನಾನು ಹೇಳಿದೆ ಇಲ್ಲ ಸಮಯ 18 ವರ್ಷದಿಂದ ಐತೆ, ಮಾನ್ಯ ಶಾಸಕರು ತನ್ವೀರ್ ಶೇಟ್ ಅವ್ರ ಹತ್ರ ನಾವು ತಗೊಂಡ್ಬಂದು ಅದು ಅವ್ರ ಗಮನಕ್ಕೂ ಐತೆ. ಎಲ್ಲಾದ್ರೂ ಜಾಗ ಕೊಟ್ರೆ ಇಸ್ಲಾಮ್ ಬೋರ್ಡ್ ಅವ್ರಿಗೆ, ಅವ್ರು ಇಸ್ಲಾಮ್ ಬೋರ್ಡ್ ಅವ್ರು ಕಟ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ ಮನೆ ಕೊಟ್ಬಿಡಿ, ನಾವೆಲ್ಲ ಖಾಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಸರ್, ಮನುಷ್ಯನಿಗೆ ಬದುಕಕ್ಕೆ ಬೇಕಾಗಿರೋದು ಅವನು ಮರ್ಯಾದೆ, ಏನಾದ್ರೂ ಇರ್ಲಿ ಅದು ಉಳಿಸ್ಕೊಳ್ಳಕ್ಕೆ ಮನೆ ಚಾವಣಿ ಬೇಕೇ ಬೇಕು. ಪಾರ್ಕ್ ಮುಖ್ಯನೋ ಮನೆ ಚಾವಣಿ ಮುಖ್ಯನ ಸರ್? ಅಲ್ಲ, ಇವತ್ತೊಂದು ದಿವಸ ಏನಾಗುತ್ತೆ, ಗುಡಿಸ್ಲೇ ಇರಬಾರ್ದು ಅಂತ ಹೇಳ್ತಾರೆ. ಇವತ್ತು ಸರ್ಕಾರ ಗುಡಿಸ್ಲೇ ಇರಬಾರ್ದು ಅಂತ ಹೇಳ್ತಾರೆ.
ನಮ್ಮಲ್ಲಿ ಗುಡಿಸಲು ಐತೆ, ಆ ಗುಡಿಸಲಿನ ಎಲ್ಲೋ ಒಂದ್ ಕಡೆ ಖಾಲಿ ಮಾಡಿ ಅವ್ರಿಗೆ ಮನೆ ಕೊಡ್ಬಿಡಿ, ನಾವೇ ಒಂದು ಗುಡಿಸಲು ಹಾಕಲ್ಲ ಇಲ್ಲಿ, ನಾವೇ ಖಾಲಿ ಮಾಡ್ಬಿಡ್ತೀವಿ. ನೀವು ಈ ಕ್ಷಣಕ್ಕೆ ಎಲ್ಲಾದ್ರೂ ಮನೆಗಳು ತೋರಿಸ್ಬಿಡಿ, ಎಲ್ರಿಗೂ ಕರ್ಕೊಂಡೋಗಿ ಆ ಮನೆಗಳು ತೋರಿಸ್ಬಿಟ್ಟು ಒಂದ್ ಗುಡಿಸಲು ನಾವು ಮಾಡ್ಗಲ್ಲ. ಆ ಬಹಳಷ್ಟು ಗುಡಿಸಲುಗಳೈತೆ, ನಾವು ನಮ್ಮ ಭಾಗಕ್ಕೆ ನಮ್ಮ ಜನಕ್ಕೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಗುಡಿಸಲು ಐತೆ ಎಲ್ರಿಗೂ. ತಾವು ಅದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಅದು ಹೇಳ್ತಾ ಇರೋದು, ನೀವೆಲ್ಲಾರ್ಗೂ ಮನೆ ಕೊಡಿ, ನಾವು ಗುಡಿಸದೆಲ್ಲ ಖಾಲಿ ಮಾಡ್ಬಿಡ್ತೀವಿ. ಮತ್ತೆ ಕುರಿಮಂಡಿ ಕೆಸರೆ ಕುರಿಮಂಡಿ ಒಳಗೆ ಬಹಳ ವರ್ಷದಿಂದ ಜನ ಕಷ್ಟಪಡ್ತವ್ರೆ, ಬಹಳ ವರ್ಷದಿಂದ ಆ ಜನಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಆ ಜನಗಳಿಗೆ ನಾವು ಆಲ್ರೆಡಿ ನೋಡಿ ಬಾತ್ರೂಮ್ ಗಳು ಇರ್ಲಿಲ್ಲ, ಮಾನ್ಯ ಶಾಸಕರು ತನ್ವೀರ್ ಸೇಠ್ ಹತ್ರ ಹೇಳ್ಬಿಟ್ಟು ನಾವು ಅದನ್ನ ಮಾಡ್ಕೊಟ್ಟಿದೀವಿ. ಬಾತ್ರೂಮ್ ಗಳು ಐತೆ ಅಲ್ಲಿ, ನಲ್ಲಿ ಇರ್ಲಿಲ್ಲ, ನಲ್ಲಿ ತಗೊಬಂದ ಹಾಕಿದೀವಿ. ಸೊ ಬಹಳಷ್ಟು ಜನ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಏನೋ ಮಾಡ್ಕೊಂಡು ಮಾಡಿ ಬಂದಿದೀವಿ. ಮುಂದಕ್ಕೆ ಅವ್ರಿಗೇನೆ ಹೇಳಿದೀವಿ ನಾವು, ಎಲ್ಲೋ ಒಂದ್ ಕಡೆ ಅವ್ರ ಎಲ್ಲಾರನು ಒಂದ್ ಪಟ್ಟಿ ಮಾಡ್ಬಿಟ್ಟು ಇಸ್ಲಾಮ್ಗಳವ್ರಿಗೆ ಡೈರೆಕ್ಷನ್ ಕೊಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಐತಿ. ಯಾಕಂತಂದ್ರೆ ತನ್ವೀರ್ ಸೇಠ್ ಸಾಹೇಬ್ರು ಸೋನಿಯಾ ಗಾಂಧಿ ಬಡಾವಣೆ 112 ಮನೆ ತನ್ವೀರ್ ಸೇಠ್ ಸಾಹೇಬ್ರು ಕಟ್ಟಿದ್ರು. ಕೆಸರೆ ಕುರಿಮಂಡಿ ಎ ಬ್ಲಾಕ್ ಅಂತ ಇಲ್ಲಿ ಎ ಬ್ಲಾಕ್ ಬರ್ತದೆ, 163 ಮನೆ ಅದು ಕಟ್ಟಿದ್ರು. ಶಿವರಾಮ್ ಬಡಾವಣೆ ಅಂತ 72 ಮನೆ ಅದು ಕಟ್ಟಿದ್ರು. ಆತರ ಬಹಳ ಒಂದು ಯೋಜನೆ ಇಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಶಾಸಕರು ತನ್ವೀರ್ ಸೇಠ್ ಅವರು ಅದನ್ನು ಕೂಡ ಮಾಡ್ಕೊಡ್ತಾರೆ ಅಂತ ನಾವ್ ಹೇಳ್ತೀವಿ. ನಮಸ್ತೆ ಮೈಸೂರು ಜನಕ್ಕೆ ನಮಸ್ತೆ ಅಂತ ನನ್ನ ಹೆಸರು ಪ್ರದೀಪ್ ಚಂದ್ರ, ನಗರ ಪಾಲಿಕೆ ಸದಸ್ಯ, ವಾರ್ಡ್ ನಂಬರ್ 15. ಸರ್, ಇಲ್ಲಿ ತುಂಬಾ ತೊಂದರೆ ಇದೆ ಅಂತ ಜನರ ಅಹವಾಲು ಹೇಳ್ತಾ ಇದಾರಲ್ಲ, ಏನೇನು ಇನ್ನು ತನಕ ಅವರ ಅಹವಾಲನ್ನು ಸ್ವೀಕರಿಸಿ ಏನೇನು ನೀವು ಸೌಕರ್ಯಗಳನ್ನು ಮಾಡ್ಕೊಟ್ಟಿದ್ದೀರಾ ಅವರಿಗೆ? ಸರ್, ಮೇಡಮ್, ಈಗ ನೀರಿನ ಸಮಸ್ಯೆ ಇತ್ತು ಅವರಿಗೆ, 24 ಅವರ್ ನೀರು ಬೋರ್ವೆಲ್ ನೀರು ಬರ್ತದೆ, ನೀರು ತೊಂದರೆ ಇಲ್ಲ, ಕರೆಂಟು ನೀರಿನ ಸಮಸ್ಯೆ ಕ್ಲಿಯರ್ ಮಾಡ್ಕೊಟ್ಟಿದ್ದೀವಿ. ನಮ್ಮ ಇದು ಈ ಮನೆಗೆ ನಮ್ಮ ಶಾಸಕರ ಜೊತೆ ಮಾತಾಡಿ ನಮ್ಮ ಅವ್ರಿಗೆ ಲೆಟ್ರ್ ಬರೆಸಿ ಇದು ಜಾಗ ಗುರುತು ಮಾಡೋಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಮಾಡಿ ನಿನ್ನೆ ನಮ್ಮ ಮಾನ್ಯ ಶಾಸಕರು ಮಾನ್ಯ ಸಂಸದರ ಪ್ರತಾಪ್ ಸಿಂಹ ಅವ್ರಿಗೆ ಕರ್ಕ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿ ತೋರಿಸಿದ್ದೆ. ಇಲ್ಲಿ ಅಷ್ಟಲ್ಲಿ ಪ್ರತಾಪ್ ಸಿಂಹ ಅವರು ಬಂದವರ ತಕ್ಷಣ ಪ್ರೋಟೋಕಾಲ್ ಪ್ರಕಾರ ನಂಗೆ ಗೊತ್ತಿರಲಿಲ್ಲ, ಬಂದವರ ತಕ್ಷಣ ಮನೆಯಲ್ಲಿ ಇದ್ದೇನಲ್ಲ, ಮನೆಯಿಂದ ಸೀದಾ ಬೇಗ ಬಂದು ಮಾತಾಡಿದ್ದೀನಿ ನಾನು. ಪ್ರತಾಪ್ ಸಿಂಹ ಅವರ ಸಾಹೇಬ್ರೆ, ನೀವು ನಮ್ಮ ಬಂದಿದ್ದೀರ ನಮ್ಮ ವಾರ್ಡ್ಗೆ, ಪುಣ್ಯ ಆಗತ್ತು ಬಂದಿರ, ಒಳ್ಳೇದಾಯ್ತು, ಇಷ್ಟು ವರ್ಷ ಬಂದಿರಲಿಲ್ಲ ಬಂದಿದ್ದೀರಾ ಅಂತ ಕೇಳಿದೆ. ಕೇಳ್ಬಿಟ್ಟು ನಾನು ಮಾತಾಡಿದೆ ಗುಡಿಸಲು ಬಗ್ಗೆ. ಗುಡಿಸಲು ಬಗ್ಗೆ ಅವ್ರು ಏನಂತ ಅಂತಂದ್ರೆ, ಯಾರೋ ಇಲ್ಲಿ ಮನೆ ಇರೋರು ಬಂದು ವಾಸ ಮಾಡ್ತಾರೆ ಅಂತ ತಪ್ಪು ಮಾಹಿತಿ ಹೇಳಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ರೆ ಸಂಸದರಿಗೆ. ಇಲ್ಲಿ ಯಾರು ಬಡವರಿಗಾಗ್ಲಿ ಇಲ್ಲಿ ಮನೆ ಅಲರ್ಟ್ ಆಗಿ ಬೇರೆ ಕಡೆ ಬಾಡಿಗೆ ಬಿಟ್ಬಿಟ್ಟು ಬಂದಿಲ್ಲ ಇಲ್ಲಿ, ಇಲ್ಲಿ 20 ವರ್ಷದಿಂದ ಇಲ್ಲಿ ಇದ್ದಾರೆ. ಪ್ರತಾಪ್ ಸಿಂಹ ಬರಕ್ಕೆ ಕಾರಣವೇನು? ಕಾರಣ ಬಂದ್ಬಿಟ್ರ ಇಲ್ಲ ಯಾರಾದ್ರೂ ಕರೆದಿದ್ರ ಬನ್ನಿ ಅಂತ? ಬರೀ ಗುಡಿಸಲಲ್ಲಿ ಇರೋರಿಗೆ ಮಾತ್ರ ಎತ್ತಂಗಡಿ ಮಾಡಿಸ್ಬೇಕು ಅಂತ ಬಂದ್ರ? ಕೇಳಿ, ಇಲ್ಲಿ ಕಂಪ್ಲೇಂಟ್ ಮಾಡೋರು ಸುಮಾರು ಜನ ಕಂಪ್ಲೇಂಟ್ ಮಾಡಿದಾರೆ, ಪ್ರತಾಪ್ ಸಿಂಗ್ ಹೋಗಿ ಬನ್ನಿ ಬನ್ನಿ ಅಂತ ಕೇಳಿದ್ರೆ ಅವರು ಬಂದಿದ್ದಾರೆ. ವಾಸ್ತವಿಕ ಗೊತ್ತಿಲ್ಲ ಅವ್ರಿಗೆ, ಇಲ್ಲಿ ಏನಾಗಿದೆ ಅಂತ ವಾಸ್ತವಿಕ ಗೊತ್ತಿಲ್ಲ. 20 ವರ್ಷದಿಂದ ಪಾಪ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಮನೆ ಸಿಕ್ಕಿಲ್ಲ. ಯಾರಿಗೆ ಮನೆ ಇಲ್ಲ ಇದೆ ಅವ್ರಿಗೆ ಖಾಲಿ ಮಾಡಿಸ್ಲಿ, ಯಾರು ಮನೆ ಇಲ್ಲ ಅಂತಂದ್ರೆ ಮನೆ ಕೊಡ್ಲಿ ಅವ್ರು, ಎಲ್ ಬೇಕಾದ್ರೂ ಮನೆ ಕೊಡ್ಲಿ, ಅವ್ರು ಹೋಗಿ ರೀದಾರೆ. ಆಮೇಲೆ ಇದು ಏನು, ಇಲ್ಲಿ ಕರೆಂಟ್ ಕಟ್ ಮಾಡ್ಬಿಡ್ತೀನಿ, ಬಿಜಲಿ ಕಟ್, ಮೂಲಭೂತ ಸೌಕರ್ಯ ಕಟ್ ಮಾಡ್ಬಿಟ್ರೆ ಎಲ್ಲಿ ಹೋಗ್ತಾರೆ ಜನ? ಜನ ಅವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಮನದಟ್ ಮಾಡ್ಕೊಟ್ಟಿದೀವಿ ನಿನ್ನೆ, ನಮ್ ಶಾಸಕರು ಗಮನಕ್ಕೆ ತಗೊಂಡ್ಬಂದಿದೀವಿ. ಸೆಷನ್ ಅಲ್ಲಿ ಇದ್ದೀರ, ಸೆಷನ್ ಅಲ್ಲಿ ಇದ್ದಾರೆ ನಮ್ ಶಾಸಕರು, ಅವ್ರ ಗಮನಕ್ಕೆ ತಗೊಂಡ್ಬಂದಿದೀವಿ. ನಾನು ನಿನ್ನೆ ರಾತ್ರಿ ಫೋನ್ ಅಲ್ಲಿ ಮಾತಾಡಿದೀನಿ, ನಾನು ಶನಿವಾರ ಬರ್ತಾ ಇದ್ದೀನಿ, ಶನಿವಾರ ಬಂದು ನಾನು ಮಾತಾಡ್ತೀನಿ ಅವ್ರಿಗೆಲ್ಲರಿಗೂ ಮಾತಾಡ್ತೀನಿ ಅಂತ ಅಂದಾರೆ. ಅಧಿಕಾರಿ ಯಾರಿದ್ದಾರೆ, ಸ್ತಂಭ ಅಧಿಕಾರಿಗಳು, ಇವ್ರಿಗೆ ಮನೆ ಇತ್ತು ಅಂದ್ರೆ, ಮನೆ ಇವ್ರಿಗೆ ಸಿಕ್ಕಿದ್ರೆ ಸಸ್ಪೆಂಡ್ ಆಗ್ಲಿ, ಇವ್ರ ಮನೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಜವಾಬ್ ಕೊಡ್ಬೇಕು, ಅವ್ರು ಸ್ಲಮ್ಗಳವ್ರ ಜಾಬ್ ಕೊಡ್ಬೇಕು. 20 ವರ್ಷದಿಂದ ಏನಕ್ಕೆ ಇವ್ರು ಗುಡಿಸಲು ಕೊಟ್ಟಿದ್ದೀರಾ? ವೆರಿಫೈ ಮಾಡ್ಬೇಕಿತ್ತು, ಬಂದು ವೆರಿಫೈ ಮಾಡಿ ಪಟ್ಟಿ ಮಾಡಿ, ಇವ್ರು ಬಡವರ ಇರ ಸ್ವಂತ ಮನೆ ಇರೋರ ಫಸ್ಟ್ ವೆರಿಫೈ ಮಾಡಿ ಒಂದ್ ವರದಿ ಕೊಡ್ಬೇಕು. ವರದಿ ಕೊಟ್ಟಲೆ ಏಕೂ ಇಲ್ಲ, ಏನೂ ಇಲ್ಲ, ಸಂಸದರಿಗೆ ಸ್ಲಂಬರ್ ಗಮನಕ್ಕಿಲ್ಲ, ಸಂಸದ ಸೀದಾ ಬಂದ್ಬಿಟ್ರೆ ಯಾರ್ದ ಮಾತಾಡ್ಕೊಬಿಟ್ಟು. ಸ್ಲಂಬರ್ ಅಂದ್ರೆ ಏನು? ಕೊಳಗೇರಿ ನಿವಾಸಿಗಳು. ಅದು ಗೊತ್ತಾ ಪ್ರತಾಪ್ ಸಿಂಹ ಅವ್ರಿಗೆ? ಸ್ಲಂಬರ್ ಅಂದ್ರೆ ಮೈಸೂರಲ್ಲಿ ಎಲ್ಲಾ ಕಡೆ ಅಂತಲ್ಲ,
ಹೌದು ಮೇಡಮ್. ಮತ್ತೆ ಹೌದು ಅವ್ರಿಗೆ ಅಷ್ಟು ಕಷ್ಟ ಪಡಬೇಕು, ಅವ್ರಿಗೆ ಆರೋಗ್ಯ ಇಲ್ಲ, ಅವ್ರ ಮನೆ ಅಕ್ಕಪಕ್ಕ ಎಲ್ಲ ಕಸದ ರಾಶಿ ರಾಶಿ ತುಂಬಿರುತ್ತೆ. ಬರೀ ದೊಡ್ಡ ಮನೆಗಳನ್ನ ನೋಡೋ ಸಾಲದು. ಓಟ್ ಹಾಕೋರ್ಗೆ ಇಂಥ ಜನದಿಂದನೇ ಅವ್ರಿಗೆ ಓಟ್ ಸಿಗುತ್ತೆ. ಮೊದಲನೇದಾಗಿ ಅವರು ಹಾಕೋಬೇಕು ಮೇಡಮ್. ಖಂಡಿತವಾಗ್ಲು ಅವ್ರಿಗೆ ಮನದಪ್ಪಿಕೊಂಡು ಮಾಡ್ಕೊಟ್ಟಿನಿ. ಅವ್ರು ಹೆಂಗಿದ್ರೆ ವೆರಿಫೈ ಮಾಡಿ, ಯಾರಿಗೆ ಮನೆ ಇಲ್ಲ ಅವ್ರಿಗೆ ವೆರಿಫೈ ಮಾಡಿ ಅದನ್ನ ದಾಖಲಾತಿ ಕೊಡಿ ಅಂತ ಹೇಳಿದರೆ, ನಾವೀಗ ಸಂಸದರ ಸೋಮವಾರ ಮೇಲೆ ಭೇಟಿ ಮಾಡ್ತೀವಿ, ಎಲ್ಲ ಜನಗಳು ಕರ್ಕೋಗ್ತೀವಿ ಸಂಸದರ ಆಫೀಸ್ ಕಚೇರಿಗೆ ಹೋಗ್ಬಿಟ್ಟು ಮನೆ ಕೊಡಿಸ್ಕೊಳ್ಳೋದು, ಹೋರಾಟ ಮಾಡ್ಬಿಟ್ಟು ಮನೆ ಕೊಡಿಸ್ಕೊಳ್ಳೋದು ಅಂತ ಕೇಳ್ತೇನೆ. ಬರೀ ಹೋರಾಟ ಮಾಡಿದ್ರೆ ಸಾಕ? ಎಷ್ಟು ವರ್ಷ ಹೋರಾಟ ಮಾಡ್ತಾರೆ ಮೇಡಮ್? ನಾನು ಈಗ ಬಂದಿರೋದು ಮೇಡಮ್, ನಾನು ಹೋರಾಟ ಮಾಡಕ್ಕೆ ಬರೀ ರಸ್ತೆ ಮೇಲೆಲ್ಲ ಅಲ್ಲಿಯೇ ಬರಬೇಕು. ಮುಂದೆ ನಿಂತ್ಕೊಂಡು ನಿಮ್ಮ ಕಾರ್ಪೊರೇಟರ್ ಜೊತೆ ಸಹಕರಿಸಬೇಕು, ಆವಾಗ ನಿಮ್ಗೆ ಮನೆ ಸಿಗಕ್ ಸಾಧ್ಯ. ಖಂಡಿತವಾಗ್ಲು ಮೇಡಮ್, ನಮ್ಮ ಶಾಸಕರು ಶನಿವಾರ ಬರ್ತಾ ಇದಾರೆ, ಅವ್ರ ಜೊತೆ ಕೂರ್ಸಿ ಮಾತಾಡಿಸಿ ಇದು ಏನ್ ಅನುಕೂಲ ಆಗ್ಬೇಕು ಆ ಅನುಕೂಲ ಮಾಡ್ಕೊಡ್ತೀನಿ ಖಂಡಿತವಾಗ್ಲು ಮೇಡಮ್. ಸಲಾಮ್ ಅಲೈಕುಮ್ ಅಕ್ಕ, ನಾನ್ ಕ್ಯಾ ಅಲೈಕುಮ್ ಸಲಾಮ್. ಕೆತ್ತೆ ಸಾಲ ಸಹನೆ ಆಗ್ತಿದ್ದಾರೆ, 20 ಸಾಲ ಸಹಕರಿ ಅಚ್ಛೆ ಪೂರ ಫೆಸಿಲಿಟೀಸ್ ಹೆಂಗ ಆಪ್ಕು ನಾಯಿ ಸಭಿ ಹರಿಪಾನ್ ಚೇಸು ಬಹುತೀಫಿ ಕ್ಯಾ ಬೋಲ ಎತ್ತಾ ಸಾಲ ಹಮೇ 20 ಸಾಲ ಸಹ ಕೋನ್ ಭೀ ಯಾಕೋ ಸಾಧ್ಯ ಅಬ ತಕ ಗರಾಂಕ ಕ್ಯಾ ಹಮೇ ತಕ್ಲೀಫ್ ಉಠಾ ರೀ ಕರ್ರಿ ಕೋನ್ ಭೀ ಆಕೋ ಕ್ಯಾ ಕಿಧರ ತರ್ಫ ಆಕೋ ಪೂಛ ರೀ ಕರ್ ರೀ ಅಬ ಭೀ ಎತ್ತಾ ಸಾಲ ಹಮೇ ಭಾಷಾ ಕರಿ ಆರಿ ಕಾದಿ ಕರೋ ಎತ್ತಾ ಬೋಲ್ ರೀ ಅವ್ರ ಅದ್ಯಾ ಹೀ ನೈ ಇನ್ಕ್ವೈರಿ ಕರೋ ಕಿಸೆ ಗರ ಹಿ ಕಿಸೆ ಗರ ನೈ ಸರ್ವೆ ಕರ್ಕೊ ನೈ ಸೋ ನಿಮ್ಕು ಗರ ದಿಯೋ ಹಮೇ ಕೆತ್ತಾ ವಾಕರ್ ಕೆತ್ತಾ ಸಾಲ ಹಮೇ ವಾಸ ಕರಿ ದೇಖ ರೀ ನೀ ಬಡಿ ಮೋರಿ ಹೈ ಛೋಟೆ ಛೋಟೆ ಬಚ್ಚೆ ಹಿ ಇನ್ಫೆಕ್ಷನ್ ಹೋಯ ತೋ ಹಮೇ ಆಸ್ಪತ್ರೆ ಅಂಕು ಕರಿ ಐಸಾ ಹಮಾರ ಜಿಂದಗಿ ಗುಜರ ರಾ ಯೇ ಹಮಾರ ತಕ್ಲೀಫ ಕೋ ಕೊಂದು ಸಾಧ್ಯನೆ ವಾಲೆ ಕೊಂದಿ ಹಮನೆ ಕ್ಯಾ ಭೀ ನಕೋ ಹಮನ ಘರ ಹೋನಾ ಘರ ತುಮೇ ದಿಯಾ ತು ಸಬಾನ ಸಮೆ ಕಾಲಿ ಕರ್ಕೊ ಜಾತಿ ತುಮೇ ಇನ್ಕ್ವೈರಿ ಕರೋ ಎತ್ತೆ ಜನ ಮೇ ದೇರಿಂಗ್ ಮತೆ ಪ್ರತಾಪ್ ಸಿಂಹ ಘರ ತುಮನ ಕೋನ್ ಸಿ ಜಗಾ ಮೇ ದೇರಿಂಗ್ ಕರ್ಕೊ ಬೋಲ್ ಕೋ ವೋ ಅಬ್ಬಿ ಕ್ಯಾ ಭೀ ಅಪನಾ ಬೋಲ್ ಕೋ ಕಲ್ ಆಯ್ ಥೆ ನಾ ಕಲ್ ಆಯ್ ಥಾ ಕಲ್ ನಹೀ ಥಿ ಕ್ಯಾ ಬೋಲ್ ಕೋ ಮೈ ಮೈ ನಹೀ ಥಿ ಕಲ್ ಆಜ್ ಹಿ ಚೇಸ್ ಭೀ ಮಾಲೂಮ್ ನಹೀ ಆಪ್ಕೋ ನಹೀ ಕೇ ಬಹುತ್ ಬಾಹ ಉಠೈ एक बार साथ दे लो और एक बार हमें नहीं आते जगह तुम्हें आप सब बांध खराब दे देना तुम्हें हमें आज आधा घंटे में खाली करके दे देती वो भी बोलती वो तो मैं जीता था मैं दाल का घर को देती तुम्हें हेल्प करती रहती और कौन भी आंखों फिर को देखते थे आपको खाली करती है ये बोल को जाती से ये कर को जाती मैं हैस क्या है समय तकलीफ हल करती है मैं क्या है कर को देती रहती और फिर को नहीं देखते जीतने से पहले तुम्हारी इसने गलती सब बदनाम की वोट दलाल के बाद में आंख क्या फायदा हमें बोलती ना भरोसा देती ना मैं आपको करती क्या है तुम्हें वोट डालो मैं जिताओ करती हमें एक भरोसा से जिताती और मैं आते हो अब तक क्या क्या तुमने हमके फैसिलिटीज बना देते हैं तो बना ली पानी की सहूलत करी बहुत गलीज है कक्षा को जाने भी रहती परेशानी है करंट का तो आपको कटका जब जब कट करते रहती जब जब आपको कारपेट को बोलता रहना लगाते रहना पाइपलाइन से कनेक्शन देखो हिंकी पानी को नहीं टैंक कराने लाको डालती नहीं वो कलेक्शन कर को देखो ही कनेक्शन हो आता पानी क्या भी नहीं पानी आता जी सुबह का टाइम ऐसा वापस आता और बंद हो जाता है पानी का क्या भी सही नहीं है तो जरा परेशानी क्या कर तो शाम पानी का जरा परेशानी है कल प्रताप सिंह आए थे ना उन्हें क्या तुमने बोल कर दो क्या क्या ऐसे आए थे यहाँ क्या क्या बातें करके तुमने क्या बोल कर दी कैसा क्या तभी करके देती करा देती घर को बोली नहीं यहाँ क्या तुमने फैसिलिटीज बनाने की क्या बोल कोई बार तो इतना ही से क्या कहते कम्प्लेट घर ही सोलह ही और ज्यादा कम्प्लेट बोल रही है घर नहीं सोलह तो फोन भी नहीं है पूरा घर नहीं सोलह 600 उन लोग यहाँ को वेरीफाई करें दे किसे घर ही उन लोग देने का नको नहीं सोलह उनको दे दे उन लोग वज बोले सो कर ले कौन साहब को सर्वे करती किसे घर ही उनको नहीं देते किसे अलर्ट को घरा नहीं उनको देती हूँ बल को जला को नहीं भरोसा दिया कर लेता हूँ कल जो आए थे मीटिंग कर ले को प्रताप सिंह और उनके साथ साथ बिल्डिंग वाले क्या की कम्प्लेन देखो ही करने की वजह से आए थे आपको घर बनाती जिसे घर अलर्ट होकर ही उनको नहीं देते जिसे नहीं ही घर उनको तहकीकत करको देती हमें क्या है सो क्या सब भी गवर्नमेंट से हमें इंक्वायरी करको देती करको बोले आदमिया के सामने ऐसा बोला बीच में जो उनकी मीटिंग चलती थी
जब खड़ को क्या बोली उन्होंने, इनकी जो पानी की सहूलत है वो कट करो, करंट की सहूलत है वो सभी कट कर डालो, क्या है सब बाद में उनको क्या है सूच को कर को देंगे कर को बोली। अब भाई सो घर है सो अल्लाह झोपड़ा में कई को आके जिंदगी करती, दूसरा दूसरे काम अब बाहर जब सुबह से शाम तक मेहनत करको छाकर झोपड़ा में रहती, सहूलत आगे है इस वाले झोपड़े में रहो को तकलीफ पड़ती है, इन है सो पानी का भी करंट का भी कट कर को चले गए तो गरीब है इस वाले कहाँ जाना, अभी नो बिल्डिंग में रहती ऐसे में रहती है अच्छा पानी के बिस्लरी के बाटला मंगा ले को पीती अच्छा अच्छा सहूलत से रहती, झोपड़ा में ही सोले बोरिंग का पीती क्या बाथरूम मांग के देखे तो हालत वैसी है, बैठो बच्चे कहाँ जाना, भरत बच्चे कामा की जगह चले जाती, घर में होती बैठो बच्चे कहाँ जाना, तकलीफ उठा के सोले कुछ ना मालूम रहता है, इन आती पांच साल को एक बार होटल के वास्ते आकर चक्कर डाल को घर देती, हमें झोपड़ियां चेंज कराती, फलानी जगह जगह देखो ही तुम ना हमें ट्रांसफर करती, ऐसा बोलती सपन ने हम ना घर नहीं हो रही, 15 साल से भी ऐसा पहले दो बार हो कहीं अलर्ट, पहले दो बार हो कहीं घर को बोलती, वो हो कहीं नहीं हो कहीं हम ना मालूम नहीं, हमें यहाँ ही नहीं, हम ना तुम्हें नहीं कर को दे रही, आती कभी वादा कर को जाती, करको देती कर को देती करको देती कर को बोलती सल कौन भी आज तल की एक बार आको गया सल अभी आकर हम ना क्या है सो कर को देती कर को बोल को नहीं, क्वेश्चन करने सामने जाने दिए नहीं, उन्होंने जो थे सामने खड़को उन्होंने गुम बन लो बात कर ले थे क्या भी बात को हमना सामने आको आवाम को क्या तकलीफ है कर को पूछे नहीं, उनकी बात कर लिए उनकी क्या है तकलीफ, उन्होंने बात कर ले को उन्होंने मीटिंग कर ले चले गए, जो झोपड़े वाले की तकलीफ क्या है तुम्हें रहो को यहाँ तकलीफ क्या उठा रही तुम ना घर क्या वास्ते दिए नहीं वो सब भी क्या आप भी पूछे नहीं उन्होंने, पिछले तुम्हें कितने साल से हैं? हमें 15-20 साल से, 15-20 साल के अंदर कितने कारपोरेटर होकर कम से कम लक्ष्मणा कर को थे उन्होंने अभियक जने भाई को भी थे इनको मिला को तीन जने फोन भी हम ना को हाथ पकड़े नहीं, और दूसरा क्या वो दूसरे टेम्पो सहूलत घर का तो दूर की बात, दूसरे टेम्पो गवर्नमेंट से जो फैसिलिटी अच्छे वो फैसिलिटी भी हमना नहीं है, दूसरे क्या भी एक कौन तो भी मर गई आती देख लेती चले जाती, दूसरा क्या तो भी हो रहा है नहीं, दूसरा क्या तो भी हाँ घर में आधी रात को चोरा आंखों घुस जाती भाई को बच्चे घर में सोती हूँ नहीं, मरद माने बाहर कामा को जाकर रहती वैसे टेम्पो पीले खाले को दूसरे मोहल्ले के यहाँ को घुस कर रहती, यहाँ वाले फोन भी नहीं करते, दूसरे मोहल्ले के झोपड़े के पत्ते उठा उठा को घुस जाती, क्या करना भाई का भाई का क्या करना बोलो, इन्हों इनके घर में रहो को गर्म रहती बोलती, यहाँ झोपड़े में रहो तकलीफ उठा रही सलिया को मालूम होता है, इन्हों आज कलाए करंटा कट कर डालो पानी नको इनको कट कर डालो कर तो कहाँ जाना, गरीब आदमिया कहाँ जाना, अब तुम्हारे वास्ते घर पर लड़ने खड़े थे ना इसलिए यहाँ वाले खड़े थे, मैं सपोर्ट नहीं करे उनको, सपोर्ट कौन खड़े थे सो कल अब हमारे साथ प्रदीप उन्हों भी थे रसूल भाई यहाँ कर को उन्हों भी थे विनू कर को तीन जने आए थे, तीन जने हमें हमने कौन भी बीच में खड़ा को ऐसी बात चल रही है कर को पूछे नहीं, हमने मालूम रहता था हमें बीच में जाकर उनको पूछते थे उन आखिर उन्हों हाँ लड़ लेते थे क्या कर को, अब आवाम के वास्ते जो तकलीफ उठा को ही इन्हों 15 साल से घर बना को दियो कर को रसूल भाई उन्हों आको बात करे कितने साल से आदमी है यहाँ ऐसे ऐसे तकलीफ उठा को ही गरीब आकर कुछ यहाँ ही सो घर ही सोल कौन भी नहीं उनको क्या है सो चक्कर को तुम्हें घर कर को दियो कर को बोले, फिर भी क्या हुई बात करंट कट कर को इनको पानी का कट कर को इनका क्या है सर चक्कर को बात कर को देती घर को बोले, आज के कारपोरेटर आपके साथ ऐसा मामला करती हूँ क्या भी नहीं आती आती जाती क्या भी रहा आती जाती करती लेकिन आज तक अलग घर तो कौन लाइट कहाँ कट करो पानी का पाइप कट कर डालो करके बोले ना, तुम्हें पूछना था औरत जब कैसा जीना है मरद माने बाहर तो भी जा सकते बोली ना जो उन्होंने मरद माने गुम में थे जब आवाज ज्यादा उनकी हम ना को रहती तो हमें उनको पूछते थे क्या कर को करंट क्या वास्ते तुम्हें कट करती पानी क्या वास्ते कट करती कर को हमें उनको पूछते थे ऐसा तकलीफ में अब भी तुम्हें वो तकलीफ में डालने के वास्ते आको ही क्या कर को हमें पूछते लेकिन भाई काम को सामने नहीं ले को ही उन्होंने बात करने से हमको नमस्कार ನಿಮ್ಮ ಹೆಸರೇನು ದಾನಿಯಮ್ಮ ಏನು ಕೆಲಸ ಮಾಡ್ತೀರಿ ಮೇಡಂ ಮನೆ ಕೆಲಸ ಮಾಡ್ತೀನಿ ಮೇಡಂ ನಿಮಗೆ ಏನೇನೆಲ್ಲ ತೊಂದರೆಗಳಿವೆ ಎಲ್ಲ ತೊಂದರೆ ಸರ್ ನಮಗೆ ಮನೆ ಕೊಟ್ರೆ ನಾವು ಸಂತೋಷ ಕೈ ಮುಗಿದ್ಬಿಟ್ಟು ಹೊರಟೋಯ್ತೀವಿ ಯಾಕೆ ಗೊತ್ತಾ ಮಳೆ ಬಂದ್ರೆ ಅಷ್ಟು ತೊಂದರೆ ಅಂದ್ರೆ ತೊಂದರೆ ಈ ಮಕ್ಕಳೆಲ್ಲ ನೋಡಿ ಈ ಮಕ್ಕಳೆಲ್ಲ ನಿಮ್ ಮಳೆ ಬಂದ್ಬಿಟ್ರೆ
ಏನ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ವರ್ಷದಿಂದ ಇದ್ದೀರಾ? 18 ವರ್ಷ ಇದ್ದೀರಿ. 18 ವರ್ಷದಿಂದ ನಿಮ್ ತೊಂದ್ರೆಯನ್ನ ನಿವಾರಿಸಕ್ಕೆ ಯಾರು ಬರ್ಲಿಲ್ಲ? ಯಾರು ಬಂದಿಲ್ಲ. ಬಂದ್ರಲ್ಲಿ ಅವ್ರು ಮಾಡ್ತೀವಿ ಅಂತ ಹೊಂಟೈತಾರ, ಯಾರು ಮಾಡ್ಕೊಡ್ತಾ ಇಲ್ಲ. ನಮ್ ತೊಂದ್ರೆ ಹೇಳ್ಬೇಕಲ್ಲ ನೀವು, ಎಲ್ಲ ಹೇಳಿದೀವಿ, ಎಲ್ಲ ಹೇಳಿ ತೊಂದ್ರೆ ನಮ್ ತೊಂದ್ರೆ ಎಲ್ಲ ಹೇಳಿದೀವಿ. ಆದ್ರೆ ಯಾರು ಬಂದು ಮುಂದೆ ಮಾಡ್ಕೊಡ್ತಾ ಇಲ್ಲ. ನಮ್ಗೆ ಮನೆ ಬೇಕು. ಇದನ್ನು ಏನ್ ಹೇಳಕ್ ಬಯಸ್ತೀರಾ? ಇಲ್ಲಿ ಇಲ್ಲಿ ಮಂದ್ರೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ನಮ್ಗೆ ಮನೆ ಬೇಕು, ಬೇರೆ ಏನು ಇಲ್ಲ. ಮನೆ ಒಂದರಿಂದ ತೊಂದ್ರೆ, ಬೇರೆ ಎಲ್ಲ ಇದೆ. ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟವ್ರ, ಕರೆಂಟಿಂದ ನೀರಿಂದ ಎಲ್ಲ ಮಾಡ್ಕೊಟ್ಟವ್ರ. ನಮ್ಗೆ ಮನೆ ಒಂದ್ ಬೇಕು. ಮನೆ ಇಲ್ಲದ ಮಕ್ಳು ಮರಿ ಎಲ್ಲ ತುಂಬಾ ತೊಂದ್ರೆ. ಒಂದ್ ನೋಡಿ, ಎಲ್ಲರೂ ಈಗ ಕೆಲ್ಸಕ್ಕೆ ಹೋಗೋದು ಕೂತಾರ. ಇವತ್ತು ರಾತ್ರಿ ಊಟ ಇದೆಯಾ ಇಲ್ವಾ? ಎಲ್ಲ ಅಂತ ಜನಗಳು ಇಲ್ಲಿ ಇದಾರೆ. ಹೋದ್ರೆ ಎಲ್ಲ ತುಂಬಾ ಬಡವರು, ತುಂಬಾ ಅಷ್ಟು ಅಷ್ಟು ಬಡವರು ಇಲ್ಲ, ಅಷ್ಟು ಬಡವರು ಇದೀವಿ. ತುಂಬಾ ತೊಂದ್ರೆ ಇದೀವಿ. ಆದ್ರೆ ನಮ್ಗೆ ಮನೆಯಿಂದಾನೇ ತೊಂದ್ರೆ. ನಮ್ಗೆ ಅವ್ರು ಕರೆಂಟ್ ಇಲ್ಲಂದ್ರ ಕರೆಂಟ್ ಮಾಡ್ಕೊಡ್ತಾರೆ, ನೀರ್ ಇಲ್ಲಂದ್ರೆ ಹೋಗಿ ಹೇಳಿದ್ರೆ ನೀರ್ ಬಿಡಿಸ್ತಾರೆ. ನಮ್ಗೆ ತೊಂದರೆ ಅಲ್ಲ. ಅವ್ರ ಹೆಸರು ನಮ್ಗೆ ಪ್ರದೀಪ. ಅವರೆಲ್ಲ ಮಾಡ್ಕೊಡ್ತಾರ. ಆದ್ರೆ ನಮ್ಗೆ ಮನೆ ಮಾಡ್ಕೊಡೋರು ಯಾರಿಲ್ಲ. ಅವ್ರು ಎಲ್ಲ ಮಾಡ್ತಾರ, ಮನೆ ಮುಂದೆ ನಿಂತು ಮಾಡ್ಕೊಡೋರು ಯಾರಿಲ್ಲ. ಪ್ರತಿ ಸಲ ಮನೆ ಮನೆ ಅಂತೀರಾ, ಮನೆ ಬಗ್ಗೆ ನೀವು ಯಾರು ಬಂದ್ರೂ ಮುಂದೆ ನಿಂತ್ಕೊಂಡು ಸಹಕರಿಸಲ್ಲ. ಮಾತಾಡ್ತೀವಿ ಮಾತಾಡ್ತೀವಿ, ಆದ್ರೆ ಮಾಡ್ಕೋ ಎಲ್ಲಾನು ಮಾತಾಡ್ತೀವಿ, ಎಲ್ಲಾನು ಕೇಳ್ತೀವಿ, ಬೇಡ್ಕತೀವಿ, ಭಿಕ್ಷೆ ಬಡಂಗ್ ಬೇಡ್ಕತೀವಿ. ಆದ್ರೆ ಮುಂದೆ ಬಂದು ಯಾರು ಮಾಡ್ಕೊಡ್ತಾ ಇಲ್ಲ. ಅದಿಂದಾನೆ ನಮ್ಗೆ ಎಲ್ಲ ಈ ತರ ತೊಂದರೆ ಹೇಳಿ ಸಿಕ್ಕಾಕೊಂಡು ಇಲ್ಲಿ ಇದೀವಿ. ಯಾರು ಬಂದು ನಮ್ಗೆ ಮನೆ ಮಾಡ್ಕೊಡ್ತಾರ? ನಾವು ದೇವ್ರು ಬೇಡ್ಕತೀವಿ.